ಇದು ಪ್ರಯಾಣಿಕರಿಗೆ ಮಾತ್ರವಿರುವ ಒಂದು ರಿಯಾಯಿತಿಯಾಗಿದೆ. ನಾಲ್ಕು ರಕಾತ್ನ ನಮಾಜ್ಗಳನ್ನು ಎರಡು ರಕಾತ್ ಆಗಿ ಕಡಿತಗೊಳಿಸಿ ನಿರ್ವಹಿಸಬೇಕು. ಪ್ರತಿ ರಕಾತ್ನಲ್ಲಿ ಫಾತಿಹ ಮತ್ತು ಬೇರೆ ಸೂರತ್ ಪಠಿಸಬೇಕು. ಮೂರು ರಕಾತ್ನ ಮಗರಿಬ್ ಮತ್ತು ಎರಡು ರಕಾತ್ನ ಫಜರ್ ಅನ್ನು ಕಡಿತಗೊಳಿಸಲಾಗುವುದಿಲ್ಲ. ಪ್ರಯಾಣಿಕರು ಕಸರ್ ಮಾಡುವುದು ಉತ್ತಮವಾಗಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ತಮ್ಮ ಯಾವುದೇ ಪ್ರಯಾಣದಲ್ಲೂ ಕಸರ್ ಮಾಡಿಕೊಂಡಲ್ಲದೆ ನಮಾಜ್ ನಿರ್ವಹಿಸುತ್ತಿರಲಿಲ್ಲ. ತಮ್ಮ ಊರಿನ ಗಡಿಯಿಂದ ಹೊರಟಲ್ಲಿಂದ ಕಸರಿನ ಸಮಯವು ಪ್ರಾರಂಭವಾಗುತ್ತದೆ. ಪ್ರಯಾಣ ಎಷ್ಟು ದೀರ್ಘವಾಗಿದ್ದರೂ ಊರಿಗೆ ಮರಳುವವರೆಗೆ ಕಸರ್ ಮಾಡಬಹುದಾಗಿದೆ. ಯಾತ್ರೆಯ ಉದ್ದೇಶದಿಂದ ಹೋದ ಊರಿನಲ್ಲಿ ನಾಲ್ಕು ಅಥವಾ ಅದಕ್ಕಿಂತ ಹೆಚ್ಚು ದಿನ ತಂಗಲು ಇಚ್ಛಿಸುವುದಾದರೆ ಅಲ್ಲಿ ಕಸರ್ ಮಾಡದೆ ಪೂರ್ತಿಯಾಗಿ ನಮಾಜ್ ನಿರ್ವಹಿಸಬಹುದಾಗಿದೆ. ಯಾತ್ರಿಕನಿಗೆ ಫಜರಿಗಿಂತ ಮುಂಚಿನ ಎರಡು ರಕಾತ್ ಮತ್ತು ವಿತರಣೆ ಹೊರತು ಉಳಿದೆಲ್ಲ ಸುನ್ನತ್ ನಮಾಜ್ ಅನ್ನು ತೊರೆಯಬಹುದಾಗಿದೆ. ಇವೆರಡನ್ನು ತೊರೆಯುವುದು ಉತ್ತಮವಲ್ಲ. ಒಬ್ಬ ಪ್ರಯಾಣಿಕನು ಜುಹುರ್ ನಮಾಜ್ನ ಜೊತೆಯಲ್ಲಿ ಅಸರ್ ನಮಾಜ್ ಅನ್ನು ಮಾಡುತ್ತಾನೆ. ಇದಕ್ಕೆ ಜಮ್ ತಕ್ದೀಮ್ ಎನ್ನಲಾಗುತ್ತದೆ. ಅಥವಾ ಅವೆರಡನ್ನು ಅಸರ್ ವೇಳೆಯಲ್ಲಿ ನಿರ್ವಹಿಸುವುದಾದರೆ ಇದಕ್ಕೆ ಜಮ್ ತಾಕೀರ್ ಎನ್ನಲಾಗುತ್ತದೆ. ಹೀಗೆಯೇ ಮಗರಿಬ್ ಮತ್ತು ಇಶಾ ಅನ್ನು ಮುಂದೂಡಿ ಅಥವಾ ಜಮ್ ಮಾಡಿ ನಿರ್ವಹಿಸಬಹುದಾಗಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ತಮ್ಮ ತಬೂಕ್ ಯಾತ್ರೆಯಲ್ಲಿ ಈ ರೀತಿ ನಿರ್ವಹಿಸಿದ್ದರೆಂದು ಬುಖಾರಿ ಮತ್ತು ಮುಸ್ಲಿಂ ಉಲ್ಲೇಖಿಸಿದ ಹದೀಸಿನಲ್ಲಿದೆ. ಪ್ರಯಾಣಿಕರು ನಾಲ್ಕು ರಕಾತಿನ ನಮಾಜ್ಗಳನ್ನು ಒಂದೇ ಸಮಯದಲ್ಲಿ ಜಮ ಮತ್ತು ಕಸರ್ ಮಾಡಿ ನಿರ್ವಹಿಸಬಹುದಾಗಿದೆ. ಮಳೆ, ಗಾಳಿ, ಅತಿಯಾದ ಚಳಿ ಇತ್ಯಾದಿಗಳಿಂದಾಗಿ ಮಸೀದಿಗೆ ಜಮಾತ್ಗಾಗಿ ಬರಲು ಕಷ್ಟವಾದರೆ ಊರಿನ ಮಸೀದಿಯಲ್ಲಿ ಜಮ ಮಾಡಿ ನಮಾಜ್ ನಿರ್ವಹಿಸಬಹುದಾಗಿದೆ. ಆದರೆ ಕಸರ್ ಮಾಡಬಾರದು. ಮಳೆ ಬರುತ್ತಿದ್ದ ಒಂದು ರಾತ್ರಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಮಗರಿಬ್ ಮತ್ತು ಇಶಾವನ್ನು ಜಮ್ ಮಾಡಿ ನಮಾಜ್ ನಿರ್ವಹಿಸಿರುವುದಾಗಿ ಇಮಾಮ್ ಬುಖಾರಿ ವರದಿ ಮಾಡಿದ್ದಾರೆ.